ಕಿಯೋನಿಕ್ ಸಂಸ್ಥೆ ಸರ್ಕಾರ ಸ್ವಾಮ್ಯದ ಸಂಸ್ಥೆ ಅದು ಸರ್ಕಾರದ ವಿವಿಧ ಇಲಾಖೆಗಳಿಗೆ ಮಾನವ ಸಂಪನ್ಮೂಲಗಳನ್ನು ಒದಗಿಸುವ ಒಂದು ಏಜೆನ್ಸಿ ಸರ್ಕಾರ ಖಾಸಗೀಕರಣಕ್ಕೆ ಆದ್ಯತೆ ಕೊಡಬಾರದು ಸರ್ಕಾರಿ ಸಂಸ್ಥೆಗಳನ್ನು ಬೆಳೆಸಬೇಕು ಎನ್ನುವ ಸದಾಭಿಪ್ರಾಯ ಮತ್ತು ಸದುದ್ದೇಶವನ್ನು ಇಟ್ಟುಕೊಂಡಿದ್ರೆ ಕಿಯೋನಿಕ್ಸ್ ಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಮಾಜಿ ಶಾಸಕ ವೈಎಸ್ವಿ ದತ್ತ ಹೇಳಿದರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದವರು ಮೆಸ್ಕಾಂ ವ್ಯಾಪ್ತಿಯಲ್ಲಿ ಅನೇಕ ಜನ ಹೊರಗುತ್ತಿಗೆ ಕಾರ್ಮಿಕರು ಸೇವೆ ಸಲ್ಲಿಸುತ್ತಾ ಇದ್ದಾರೆ ಅವರೆಲ್ಲ ಪ್ರೈವೇಟ್ ಏಜೆನ್ಸಿಯವರ ಮೂಲಕ ಹಾಗೂ ಕಿಯೋನಿಕ್ಸ್ ಮೂಲಕವೂ ಬಂದಿದ್ದಾರೆ ಪ್ರೈವೇಟ್ ಏಜೆನ್ಸಿಯವರು ಹೊರಗುತ್ತಿಗೆ ಕಾರ್ಮಿಕರನ್ನ ಒಂದು ರೀತಿಯಲ್ಲಿ ಶೋಷಿಸುತ್ತಾ ಇದ್ದಾರೆ ಅಂತ ಆರೋಪಿಸಿದರು ಸರ್ಕಾರದ ವಿವಿಧ ಇಲಾಖೆಗಳಿಗೆ ಮಾನವ ಸಂಪನ್ಮೂಲವನ್ನು ಒದಗಿಸುವ ಒಂದು ಏಜೆನ್ಸಿ ಸರ್ಕಾರ ಖಾಸಗೀಕರಣಕ್ಕೆ ಆದ್ಯತೆ ಕೊಡಬಾರದು ಸರ್ಕಾರಿ ಸಂಸ್ಥೆಗಳನ್ನು ಬೆಳೆಸಬೇಕು ಅನ್ನುವ ಒಂದು ಸದಭಿಪ್ರಾಯ ಮತ್ತು ಸದುದ್ದೇಶವನ್ನು ಇಟ್ಕೊಂಡಿದ್ದರೆ ಕಿಯೋನಿಕ್ಸ್ಗೆ ಹೆಚ್ಚಿನ ಆದ್ಯತೆ ಮಾನ್ಯತೆ ಕೊಡಬೇಕು ಆದರೆ ಮಾನವ ಸಂಪನ್ಮೂಲನೂ ಕೂಡ ಸರ್ಕಾರಿ ಇಲಾಖೆಗಳಿಗೆ ಒದಗಿಸೋಕ್ಕೆ ಪ್ರೈವೇಟ್ ಏಜೆನ್ಸಿಗಳಿಗೆ ಕೊಡ್ತೀವಿ ಅಂತಂದರೆ ಅದು ಅಷ್ಟು ಸರಿಯಾದ ಕ್ರಮ ಅಲ್ಲ ಈಗ ಉದಾಹರಣೆಗೆ ಹೇಳೋದಾದರೆ ಮೆಸ್ಕಾಮ್ನ ವ್ಯಾಪ್ತಿಯ ಅಡಿಯಲ್ಲಿ ಅನೇಕ ಜನ ಹೊರಗುತ್ತಿಗೆ ಕಾರ್ಮಿಕರು ಈಗ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರೆಲ್ಲ ಪ್ರೈವೇಟ್ ಏಜೆನ್ಸಿಗಳಿಂದಲೂ ಬಂದಿದ್ದಾರೆ ಕಿಯೋನಿಕ್ಸ್ ಮುಖಾಂತರನೂ ಬಂದಿದ್ದಾರೆ ಪ್ರೈವೇಟ್ ಏಜೆನ್ಸಿಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ಹೊರಗುತ್ತಿಗೆ ಕಾರ್ಮಿಕರನ್ನು ಶೋಷಿಸ್ತಾ ಇದ್ದಾರೆ ಒಂಥರದಲ್ಲಿ ಅವರು ಇಷ್ಟು ಸಂಬಳ ಅಂತ ಕೊಡ್ತಾರೆ ಆ ಸಂಬಳ ಕೊಟ್ಟಾಗ ಮಾಡಿ ಮತ್ತೆ ನೀವು ಸ್ವಲ್ಪ ವಾಪಸ್ ನಮಗೆ ಕೊಡಬೇಕು ಅಂತ ಕೇಳ್ತಾರೆ ಅದು ಕೊಡಲಿಲ್ಲ ಅಂದರೆ ನಿಮ್ಮನ್ನು ತೆಗಿತೀವಿ ಅಂತಾರೆ ಏಕೆಂದರೆ ಇವರೆಲ್ಲ ಹೊರಗುತ್ತಿಗೆ ಕಾರ್ಮಿಕರು ದೇ ಆರ್ ದಿ ಮರ್ಸಿ ಆಫ್ ಪ್ರೈವೇಟ್ ಏಜೆನ್ಸಿ ಇದು ಬಂದಿರೋ ತಾಪತ್ರಯ ಕಿಯೋನಿಕ್ಸ್ ಮುಖಾಂತರ ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಸರ್ಕಾರಿ ಏಜೆನ್ಸಿಯ ಮೂಲಕ ಇದ್ದಾಗ ಅಷ್ಟರ ಮಟ್ಟಿಗೆ ಆ ಕಾರ್ಮಿಕರಿಗೆ ಭದ್ರತೆ ಇರುತ್ತೆ